ಎಲ್ಲರಿಗೂ ನಮಸ್ಕಾರ. ಪಠ್ಯಪುಸ್ತಕಗಳ ಪರಿಷ್ಕರಣೆ ಮತ್ತು ಮರುಪರಿಷ್ಕರಣೆಯ ಈ ಸಂದರ್ಭದಲ್ಲಿ ವಿವಾದಗಳು ಎದ್ದಿರೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ನನ್ನ ನೇತೃತ್ವದಲ್ಲಿ ನಡೆದಂತಹ ಪಠ್ಯಪುಸ್ತಕಗಳ ಪರಿಷ್ಕರಣೆ ಕುರಿತಂತೆ ಮರುಪರಿಷ್ಕರಣೆ ಮಾಡಿದಂತಹ ಸಮಿತಿಯ ಅಧ್ಯಕ್ಷರು ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದಾರೆ. ಆದರೆ ಇಷ್ಟಾಗಿಯೂ ನಾನು ಇಲ್ಲಿವರೆಗೆ ಹೆಚ್ಚು ಮಾತಾಡಲಿಲ್ಲ. ಅದಕ್ಕೆ ಎರಡು ಕಾರಣಗಳಿದ್ದವು. ಒಂದು, ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿತ್ತು. ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಅನಗತ್ಯವಾಗಿ ಅನಪೇಕ್ಷಿತವಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಪಠ್ಯಪುಸ್ತಕಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬೀರದೇ ಇರಲಿ, ಅವರಿಗೆ ಒಂದು ರೀತಿಯ ಅನುಚಿತವಾಗಿರತಕ್ಕಂತ ಯಾವುದೋ ಒಂದು ಮನೋಭಾವ ಬರದೇ ಇರಲಿ, ಅವರಿಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಪಠ್ಯಪುಸ್ತಕಗಳ ಬಗ್ಗೆ ಏನೋ ನಡೀತಾ ಇದೆ ಅನ್ನತಕ್ಕಂಥ ಗೊಂದಲಗಳು ಉಂಟಾಗದೇ ಇರಲಿ ಎನ್ನುವ ಶಿಕ್ಷಣದ ಕಾಳಜಿಯಿಂದ ನಾನು ಇಲ್ಲಿವರೆಗೆ ಸುಮ್ಮನಿದ್ದೆ. ಇನ್ನೊಂದು, ಮುಖ್ಯವಾಗಿ ನನಗೆ ಯಾವತ್ತೂ ವೈಯಕ್ತಿಕ ಟೀಕೆಗಳನ್ನು ಮಾಡಿ ಗೊತ್ತಿಲ್ಲ. ನನಗೆ ಏನಿದ್ರೂ ತಾತ್ವಿಕವಾದಂಥ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಸ್ನೇಹದಿಂದ ನಡ್ಕೊಳ್ತಕ್ಕಂಥ ಒಂದು ಸಂವಾದ ಸಂಸ್ಕೃತಿಗೆ ಬದ್ಧವಾಗಿರ್ತಕ್ಕಂಥವನು ನಾನು. ಇದನ್ನು ನಾನು ಕಲ್ತಿದ್ದು ಯಾರಿಂದ, ನನಗೆ ಅಪ್ಪ ಅಮ್ಮ ಕಲಿಸಿರೋದು ಒಳ್ಳೆ ಮಾತುಗಳನ್ನು ಆಡುವಂಥ, ನನ್ನ ಗುರುಗಳು ಕಲಿಸಿರೋದು ಒಳ್ಳೆಯ ಪಾಠಗಳನ್ನು, ಕನ್ನಡ ಭಾಷೆ ಕನ್ನಡ ಜನ ಕೊಟ್ಟಿರುವಂಥ ಪ್ರೀತಿ, ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಸಂವೇದನೆ ಇದೆಯಲ್ಲ, ಅದು ನನ್ನಿಂದ ಯಾವತ್ತೂ ಕೆಟ್ಟ ಮಾತುಗಳನ್ನು ಆಡಿಸೋದಿಲ್ಲ, ವೈಯಕ್ತಿಕ ತೇಜೋವಧೆಗೆ ಹೋಗೋದಿಲ್ಲ. ಈ ಎಲ್ಲ ಕಾರಣಗಳಿಂದಲೇ ನಾನು ಇಲ್ಲಿವರೆಗೆ ಹೆಚ್ಚು ಮಾತಾಡಿರಲಿಲ್ಲ. ಆದರೆ ನನ್ನ ನೇತೃತ್ವದಲ್ಲಿ ನಡೆದಂತಹ 1ರಿಂದ 10ನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಸ್ವರೂಪ ಹೇಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಟೀಕಾಕಾರಿಗಳಿಗೆ ಉತ್ತರ ಕೊಡೋದಕ್ಕಲ್ಲ, ನಿಜವಾದ ಕನ್ನಡ ಮನಸ್ಸುಗಳಿಗೆ ನನ್ನ ವಿಚಾರಗಳನ್ನು ತಲುಪಿಸೋದಕ್ಕೆ ಮತ್ತು ಸ್ಪಷ್ಟನೆ ರೂಪದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕಾಗಿ ಮಾತುಗಳನ್ನು ನಾನು ಆಡ್ತಿದ್ದೇನೆ. ಒಂದು ಮಾತನ್ನು ಮೊದಲೇ ಸ್ಪಷ್ಟಪಡಿಸ್ತೇನೆ, ನಮಗಿಂತ ಹಿಂದೆ ಪಠ್ಯಪುಸ್ತಕಗಳನ್ನು ಯಾರು ರಚನೆ ಮಾಡಿದರೂ ಅವರ ಬಗೆಗೆ ನಾನು ಇಲ್ಲಿವರೆಗೆ ಒಂದೇ ಒಂದು ಕೆಟ್ಟ ಮಾತನ್ನು ಆಡಿಲ್ಲ, ಒಂದೇ ಒಂದು ಟೀಕೆಯ ಮಾತುಗಳನ್ನು ಆಡಿಲ್ಲ. ಇವತ್ತಿನ ಅಧ್ಯಕ್ಷರು ಮಾತಾಡ್ತಾ ಇರೋವಾಗ ನಾನೆಂದೂ ಮಾತಾಡಿಲ್ಲ, ಅದನ್ನು ಮೊದಲು ಸ್ಪಷ್ಟಪಡಿಸ್ತೇನೆ. ನನ್ನ ಸರ್ವಾಧ್ಯಕ್ಷತೆಯಲ್ಲಿ ಏನು ಪರಿಷ್ಕರಣೆ ನಡೀತು, ಅದು ಹೇಗೆ ನಡೀತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. 2014-15 ಬಜೆಟ್ನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಹೊಸದಾಗಿ ಪಠ್ಯಗಳಿಗೆ ಒಂದು ಸ್ವರೂಪವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಾಮಾಜಿಕ ಸಾಮರಸ್ಯ, ನೈತಿಕ ಮೌಲ್ಯ, ವ್ಯಕ್ತಿತ್ವ ವಿಕಸನ, ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ, ಜಾತ್ಯಾತೀತತೆ, ರಾಷ್ಟ್ರೀಯ ಬದ್ಧತೆಗಳಿಗೆ ಅನುಗುಣವಾಗುವಂತೆ ಪಠ್ಯಗಳನ್ನು ರೂಪಿಸುವುದಕ್ಕೆ ತಜ್ಞರ ಸಮಿತಿಯನ್ನು ನೇಮಿಸಲಾಗುವುದು ಅಂತ ಒಂದು ಪ್ರಕಟಣೆಯನ್ನು ಬಜೆಟಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಕೊಟ್ಟರು. ಇದನ್ನು ಅನುಸರಿಸಿ 24/11/2014 ಒಂದು ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ. ಆದೇಶದ ಪ್ರಕಾರ ಒಟ್ಟು 27 ತಜ್ಞರ ಸಮಿತಿಗಳನ್ನು ರಚನೆ ಮಾಡುತ್ತೆ. 27 ತಜ್ಞರ ಸಮಿತಿಗಳಿದಾವಲ್ಲ, ಈಗ ಕನ್ನಡಕ್ಕೆ 2 ಸಮಿತಿ, ಸಮಾಜ ವಿಜ್ಞಾನಕ್ಕೆ 2 ಸಮಿತಿ, ವಿಜ್ಞಾನಕ್ಕೆ, ಗಣಿತ ಇತ್ಯಾದಿಗಳಿಗೆ ತಲಾ 2 ಸಮಿತಿ, ಪ್ರತಿ ಭಾಷಾಪಠ್ಯಗಳಿಗೂ ಸಮಿತಿಗಳು, ಎಲ್ಲ ಸೇರಿ ಒಟ್ಟು 27 ಸಮಿತಿಗಳು. ಆ 27 ಸಮಿತಿಗಳಿಗೂ ಒಬ್ಬೊಬ್ಬರು ಅಧ್ಯಕ್ಷರಿದ್ದರು. ಅದು ರಚನೆಯಾದದ್ದು 24/11/2014. ಇದರ ನಂತರದಲ್ಲಿ ಒಂದು ದಿವಸ ಇದ್ದಕ್ಕಿದ್ದಾಗೆ ಅವತ್ತಿನ ಶಿಕ್ಷಣ ಸಚಿವರಾಗಿದ್ದಂಥ ಕಿಮ್ಮನೆ ರತ್ನಾಕರ್ ಅವರು ನನ್ನ ಮನೆಗೆ ಬಂದರು. ಈ ಕೆಲಸ ಈಗ ನಡೀತಾ ಇದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಬೇಕಾಗಿರೋದ್ರಿಂದ ನೀವು ಅಧ್ಯಕ್ಷರಾಗಬೇಕು, ಸರ್ವಾಧ್ಯಕ್ಷರು ಅಂತ ಕೇಳಿಕೊಂಡ್ರು. ನಾನು ಒಪ್ಪಿಕೊಂಡೆ. ಹಾಗಾಗಿ ನನ್ನನ್ನು 13/4/2015 ಸರ್ವಾಧ್ಯಕ್ಷ ಅಂತ ಮಾಡಲಾಯಿತು. ಅದು 172 ಜನ ತಜ್ಞರು 27 ಸಮಿತಿಗಳಲ್ಲಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅಗತ್ಯ ಇದ್ದರೆ ನಾವು ಪುನರ್ ರಚಿಸಬೇಕು ಎನ್ನುವ ಆದೇಶವನ್ನು ಸಹ ಸರ್ಕಾರ 2015 ತಿಂಗಳ 19ನೇ ತಾರೀಕಿನ ಆದೇಶದಲ್ಲಿ ಕೊಡ್ತು. ಇದೆಲ್ಲ ಆದಮೇಲೆ ನಾವು ಒಂದು ನಿಲುವಿಗೆ ಬದ್ದಾಗಿದ್ವಿ. ಇಲ್ಲಿ ಪಂಥ ಪಕ್ಷಗಳು ಮುಖ್ಯ ಅಲ್ಲ ಅನ್ನೋದು ಬಹಳ ಮುಖ್ಯ. ಆ ಮಾತನ್ನು ನಾನು ಶಿಕ್ಷಣ ಸಚಿವರ ಎದುರಿಗೆ ಹೇಳಿದೆ. ಪಠ್ಯಗಳಿಗೆ ಕೇಸರೀಕರಣ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಸರಿಪಡಿಸಬೇಕು ಅಂತ ನೀವೆಲ್ಲ ಆಸೆ ಪಡ್ತಿದ್ದೀರಿ. ಆದರೆ ಪಠ್ಯಪುಸ್ತಕಗಳ ವಿಷಯದಲ್ಲಿ ಕೇಸರೀಕರಣಕ್ಕೆ ಕಾಂಗ್ರೆಸ್ಸೀಕರಣ ಪರ್ಯಾಯವಲ್ಲ ಅಂತ ಅವತ್ತು ಹೇಳಿದ್ದೆ.
ಪಠ್ಯಪುಸ್ತಕಗಳು ಪಕ್ಷಪುಸ್ತಕಗಳಲ್ಲ ಅಂತ ಅವತ್ತು ಹೇಳಿದೆ, ಇವತ್ತು ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಹಾಗಾಗಿ ಇಲ್ಲಿ ಪಂಥ ಪಕ್ಷಗಳನ್ನು ಮೀರಿ ಮಕ್ಕಳಿಗೆ ಏನನ್ನು ಕೊಡಬೇಕು, ನಾವು ಆಯಾ ತರಗತಿಯ ಮಕ್ಕಳಿಗೆ ಆಯಾ ವಯೋಮಾನದ ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನು ಕೊಡಬೇಕು, ಯಾವ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನು ಆಧಾರವಾಗಿಟ್ಕೊಂಡು ಮತ್ತು ಹಿಂದೆ ರಚನೆಯಾಗಿರತಕ್ಕಂಥ ಪಠ್ಯಪುಸ್ತಕಗಳ ಒಟ್ಟು ಸ್ವರೂಪಕ್ಕೆ ಧಕ್ಕೆಯನ್ನು ತರದೇ ಇರೋ ಹಾಗೆ ಪರಿಷ್ಕರಣೆ ಮಾಡಬೇಕು ಅಂತ ನಾವು ನಿರ್ಣಯಿಸಿದ್ವಿ. ಈ ನಿರ್ಣಯ ಮಾಡಿದ್ದಾದ ಮೇಲೆ ಕೇವಲ ಸಮಿತಿಯವರು ಮಾತ್ರ ನಿರ್ಣಯ ತಗೊಳ್ಳಲಿಲ್ಲ, ಅದನ್ನು ನೀವು ಗಮನಿಸಬೇಕು. ನಾವು ವಿವಿಧ ಸಂಘಟನೆಗಳ ಜೊತೆಯಲ್ಲಿ ಒಂದು ಚರ್ಚೆಯನ್ನು ನಾನು ಏರ್ಪಡಿಸಿದೆ. ವಿಶೇಷವಾಗಿ ಅಧ್ಯಾಪಕರ ಸಂಘಟನೆಗಳನ್ನು ಕರೆದೆ, ಪ್ರಾಥಮಿಕ ಶಾಲಾ ಅಧ್ಯಾಪಕರ ಸಂಘ, ಪ್ರೌಢಶಾಲೆ ಅಧ್ಯಾಪಕರ ಸಂಘ, ಡಯಟ್ ಪ್ರಾಂಶುಪಾಲರು, ವಿಷಯ ಪರೀಕ್ಷಕರು ಅಂದರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು, ಮತ್ತು ಆಯಾ ಪಠ್ಯ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹೊರಗಡೆ ಇರತಕ್ಕಂತಹ ತಜ್ಞರು, ವಿಜ್ಞಾನ ಪರಿಷತ್ನವರು, ಮಹಿಳಾ ಸಂಘಟನೆಗಳು, ಜೊತೆಗೆ ನೇರವಾಗಿ ಆಯ್ದಂಥ ಕೆಲವರು, ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರು, ಹೀಗೆ ಸುಮಾರು ಏನಿಲ್ಲ ಅಂದರೂ ಒಂದು 30ಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿ ಅವರಿಂದ ಸಲಹೆಗಳನ್ನು ತಗೊಂಡಿದ್ದೇವೆ. ಅಂದರೆ ಪ್ರಜಾಸತ್ತಾತ್ಮಕವಾದಂಥ ಪ್ರಕ್ರಿಯೆಯ ಮುಖಾಂತರವಾಗಿ ಸಲಹೆಯನ್ನು ಪಡೆದು ಅದರ ಆಧಾರದ ಮೇಲೆ ನಾವು ಏನನ್ನು ಪರಿಷ್ಕರಿಸಬೇಕು, ಅಗತ್ಯವಿದ್ದರೆ ಪುನರ್ರಚನೆಯನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಲ್ಲ, ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಧ್ಯಾಪಕರ ಸಂಘಕ್ಕೆ ಒಂದು ಪ್ರಶ್ನಾವಳಿಯನ್ನು ಕೊಟ್ಟು ಇಡೀ ರಾಜ್ಯದ ಅಧ್ಯಾಪಕರಿಗೆ ಕಳಿಸಿ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡು ಅವರೊಂದು ವರದಿ ಕೊಡೋಗು ಮಾಡಿದ್ವಿ. ನಾವು ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಪ್ರೌಢಶಾಲಾ ಅಧ್ಯಾಪಕರು ಪಠ್ಯಗಳನ್ನು ಹಂಚಿಕೊಂಡು, ತಮಗೆ ತಾವೇ ಹಂಚಿಕೊಂಡು, ಇದರಲ್ಲಿ ಏನು ಬದಲಾಗಬೇಕಾಗಿದೆ ಅಥವಾ ಏನು ಪುನರ್ರಚನೆ ಆಗಬೇಕಾಗಿದೆ, ಏನು ಪರಿಷ್ಕರಣೆ ಆಗಬೇಕಾಗಿದೆ, ಏನನ್ನು ಹಾಗೆ ಉಳಿಸ್ಕೊಳ್ಬೇಕಾಗಿದೆ ಅನ್ನೋಂಥ ವರದಿಯನ್ನು ಅವರೂ ಕೊಟ್ಟಿದ್ದಾರೆ. ಹೀಗೆ ಅಧ್ಯಾಪಕರನ್ನು ರಚನಾತ್ಮಕವಾಗಿ ನಾವು ತೊಡಗಿಸ್ಕೊಂಡಿದ್ದೇವೆ, ತಜ್ಞರನ್ನು ರಚನಾತ್ಮಕವಾಗಿ ತೊಡಗಿಸ್ಕೊಂಡಿದ್ದೇವೆ. ಈ ಸಮಿತಿಗಳಿದ್ದಾವಲ್ಲ, ಈ ಸಮಿತಿಗಳು ಈ ಎಲ್ಲ ಸಲಹೆಗಳನ್ನು ಆಧರಿಸಿಯೇ ಪರಿಷ್ಕರಣೆಯನ್ನು ಮಾಡಿದ್ದು ಅನ್ನೋದು ಬಹಳ ಮುಖ್ಯವಾದದ್ದು ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಒಂದಿರುತ್ತೆ, ಜೊತೆಗೆ ನಮ್ಮ ಸಂವಿಧಾನ ಇದೆ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಅನುಸರಿಸಿ ರಾಜ್ಯ ಪಠ್ಯಕ್ರಮ ಚೌಕಟ್ಟನ್ನೂ ಸಹ ರಚನೆ ಮಾಡಲಾಗಿದೆ. ಈ ಎರಡರ ಆಶಯಗಳೇನಿವೆ, ಅದರ ಚೌಕಟ್ಟೇನಿದೆ, ಅದನ್ನು ಮೀರದೇ ಇರೋ ಹಾಗೆ ನಮ್ಮ ಪಠ್ಯ ಪುಸ್ತಕಗಳು ಇರಬೇಕು ಅಂತ ಹಿಂದಿನವರು ನೋಡಿಕೊಂಡಿದ್ದರು. ನಾವು ಸಹ ಅದೇ ಆಶಯವನ್ನು ನಾವು ಮುಂದುವರಿಸಿದ್ದೇವೆ. ಆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಮತ್ತು ರಾಜ್ಯ ಪಠ್ಯಕ್ರಮ ಚೌಕಟ್ಟನ್ನು ನಾವು ಮೀರಬಾರದು. ಜೊತೆಗೆ ಈ ಪಠ್ಯಕ್ರಮ ಚೌಕಟ್ಟಿನಲ್ಲಿಯೇ ಸಂವಿಧಾನದ ಆಶಯಗಳಿಗೆ ನಾವು ಬದ್ಧವಾಗಿರಬೇಕು ಅನ್ನುವಂತಹ ಒಂದು ಮಾರ್ಗಸೂಚಿಯೂ ಸಹ ಇರೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಪಂಥಪೂರ್ವಾಗ್ರಹವಿಲ್ಲದೆ, ಪಕ್ಷಪೂರ್ವಾಗ್ರಹವಿಲ್ಲದೆ ನಾವು ಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ ಮತ್ತು ಪ್ರಜಾಸತ್ತಾತ್ಮಕ ಮಾಡಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಪಠ್ಯಪುಸ್ತಕ ಇದೆಯಲ್ಲ, ಅದನ್ನು ಮೀರಿರಬೇಕು. ನಿಜ, ನಾವು ಕೆಲವು ಪಂಥಗಳಿಗೆ ಅಥವಾ ಕೆಲವು ವಿಚಾರಧಾರೆಗಳಿಗೆ ಬದ್ಧವಾಗಿರ್ತೇವೆ ಅಂತ ಇಟ್ಕೊಳ್ಳೋಣ. ಆದರೆ ಶಿಕ್ಷಣದ ವಿಷಯಕ್ಕೆ ಬಂದಾಗ ಒಂದು ಮಾನಸಿಕ ದೂರವನ್ನು ನಾವು ಕಾಪಾಡ್ಕೋಬೇಕಾಗಿರುತ್ತೆ. ಆ ಮಾನಸಿಕ ದೂರವನ್ನು ಪ್ರಜ್ಞಾಪೂರ್ವಕವಾಗಿಯೇ ಕಾಪಾಡಿಕೊಂಡೇ ನಾವು ಮಕ್ಕಳ ಕಲಿಕಾ ಸಾಮರ್ಥ್ಯ, ವಯೋಮಾನ ಮತ್ತು ತರಗತಿ ಇವುಗಳನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ವಿವಿಧ ವಲಯಗಳ ಅಭಿಪ್ರಾಯಗಳನ್ನು ಪಡ್ಕೊಂಡು, ಅಲ್ಲಿಯೂ ಯಾವುದೇ ಪಕ್ಷಭೇದವನ್ನು ನಾವು ಮಾಡಿಲ್ಲ, ಪಡ್ಕೊಂಡು ಅದರ ಆಧಾರದ ಮೇಲೆ ಸಮಿತಿಗಳು ಕೆಲಸ ಮಾಡಿದೆಯೇ ಹೊರತು ಸಮಿತಿಗಳು ಏಕಪಕ್ಷೀಯವಾಗಿ ಕೆಲಸ ಮಾಡಿಲ್ಲ, ಅಥವಾ ನಾನು ವೈಯಕ್ತಿಕವಾಗಿ ಏಕಪಕ್ಷೀಯವಾಗಿ ಕೆಲಸ ಮಾಡಿಲ್ಲ ಮತ್ತು ಎಲ್ಲ ಕೆಲಸವನ್ನು ನಾನೇ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ನಾವು ಪಕ್ಷಪಾತ ಇರಲಿಲ್ಲ ನಮಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಗೋಪಾಲಕೃಷ್ಣ ಅಡಿಗರು ಕನ್ನಡದ ಪ್ರಸಿದ್ಧ ಕವಿಗಳು, ಅವರು ಜನಸಂಘದಿಂದ ಚುನಾವಣೆಗೆ ನಿಂತಿದ್ದರು. ಇವತ್ತಿನ BJPಯ ಮೂಲ ಜನಸಂಘ. ನಿಜವಾಗೂ ನಾವು ಪಕ್ಷಪಾತ ಮಾಡೋದೇ ಆಗಿದ್ದರೆ, ಪೂರ್ವಾಗ್ರಹ ಇದ್ದಿದ್ರೆ ಏನು ಮಾಡ್ಬೋದಿತ್ತು? ಹಿಂದಿನ ಪಠ್ಯಗಳಲ್ಲಿ ಅವ್ರದ್ದು ಒಂದು ರಚನೆಯೂ ಇರಲಿಲ್ಲ, ಅದಕ್ಕೆ ಏನು ಕಾರಣವೋ ಗೊತ್ತಿಲ್ಲ, ನಾನು ಆಕ್ಷೇಪ ಮಾಡೋದಿಲ್ಲ. ಆದರೆ ಗೋಪಾಲಕೃಷ್ಣ ಅಡಿಗರ ರಾಜಕೀಯ ನಿಲುವು ಏನು ಎನ್ನುವುದು ನಮಗೆ ಮುಖ್ಯ ಆಗಲಿಲ್ಲ. ಗೋಪಾಲಕೃಷ್ಣ ಅಡಿಗರು ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು ಅಂತ ಅವರ ಪಾಠವನ್ನು ನಾನೇ ಮುತುವರ್ಜಿ ವಹಿಸಿ ಕನ್ನಡ ಪಠ್ಯದಲ್ಲಿ ನಾವು ಸೇರಿಸಿದ್ವಿ. ಮಾಸ್ತಿಯವರದ್ದು ಯಾವ ಪಾಠವೂ ಇರಲಿಲ್ಲ, ಮಾಸ್ತಿಯವರ ಪಾಠವನ್ನು ನಾವು ಸೇರಿಸಿದ್ವಿ. ಲಂಕೇಶ್ ಅವರಿದ್ದಾರಲ್ಲ, ನನ್ನಂಥವರನ್ನು ಒಳಗೊಂಡಂತೆ ನಮ್ಮನ್ನೆಲ್ಲ ಡಂಬಾಯ್ದವರು ಅಂತ ಟೀಕೆ ಮಾಡ್ತಿದ್ರು. ಅವರು ಟೀಕೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಬಿಡೋಕ್ಕಾಗುತ್ತಾ? ಲಂಕೇಶ್ ಅವ್ರದ್ದು ಏನು ಈ ಪಾಠ ಇರಲಿಲ್ಲ, ಅದನ್ನು ಸೇರಿಸಿದ್ವಿ. ಈ ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದರೆ,
ನಾವು ನಂಬಿದ ವಿಚಾರಧಾರೆಗೆ ನಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಒಂದು ಮಾನಸಿಕ ದೂರವನ್ನು ಕಾಪಾಡಿಕೊಂಡು ಮಕ್ಕಳಿಗೆ ಇವರೆಲ್ಲ ಪರಿಚಯ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಕೊಟ್ಟಿದ್ದೇವಿಯೇ ಹೊರತು ಅದರಲ್ಲಿ ಬೇರೆ ಯಾವುದೇ ಉದ್ದೇಶ ಅಥವಾ ದುರುದ್ದೇಶ ಇಲ್ಲ ಅನ್ನೋದಕ್ಕೆ ಉದಾಹರಣೆಗಳನ್ನು ನಾನು ಕೊಡ್ತಿದ್ದೇನೆ. ಹೋಗಲಿ, ಕೆಲವು ಪಾಠಗಳನ್ನು ಕೈ ಬಿಟ್ವಲ್ಲ, ಕೈ ಬಿಡೋದಕ್ಕೆ ಕಾರಣ ಇದ್ದದ್ದೇನು? ಕೆಲವು ಕಡೆ ಒಬ್ಬರೇ ಲೇಖಕರದು ಎರಡು ಮೂರು ಪಾಠಗಳು ಇದ್ದದ್ದುಂಟು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಒಂದು ಪಾಠವನ್ನು ಉಳಿಸ್ಕೊಂಡ್ವಿ. ಕುವೆಂಪು, ಬೇಂದ್ರೆ ಇಂತಹ ಶಿವರಾಮ್ ಕಾರಂತ ಮುಂತಾದಂಥವ್ರು ಯಾರು ಬಹಳ ಹಿರಿಯರಿದ್ದರು ಅಂಥವರ ಪಾಠಗಳಿಗೆ ಪ್ರಾಥಮಿಕ ಹಂತದಲ್ಲಿ ಒಂದು ಪಾಠ ಮತ್ತು ಪ್ರೌಢಶಾಲೆಯಲ್ಲಿ ಇನ್ನೊಂದು ಪಾಠ, ಇಷ್ಟನ್ನು ಮಾತ್ರ ಅಳವಡಿಸಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ಇನ್ನು ಕೆಲವರದು ಮೂರು ಪಾಠ ಇದ್ದದ್ದು ಉಂಟು, ಅದರಲ್ಲಿ ಎರಡೆರಡು ಪಾಠವನ್ನು ನಾವು ಕೈ ಬಿಟ್ವಿ. ಇದರಿಂದ ಒದಗಿದ ಅವಕಾಶ ಇದೆಯಲ್ಲ, ಅದನ್ನು ತುಂಬುವುದಕ್ಕಾಗಿ ಹೊಸ ಪಾಠಗಳನ್ನು, ಹೊಸ ಲೇಖಕ ಲೇಖಕಿಯರನ್ನು ನಾವು ಕನ್ನಡದಲ್ಲಿ ಸೇರಿಸಿಕೊಂಡಿದ್ದು ಉಂಟು, ಇಲ್ಲ ಅಂತಲ್ಲ. ಇನ್ನು ಕೆಲವು ಸರಿ ಏನಾಗುತ್ತೆ, ಕೆಲವು ಅಪಾರ್ಥ ಬರುವಂಥ ಪಾಠಗಳಿರುತ್ತವೆ, ಅವನ್ನು ಕೈ ಬಿಟ್ಟಿವಿ. ಉದಾಹರಣೆಗೆ ಸಾರಾ ಬುಬ್ಕರ್ದವ್ರದ್ದು ಒಂದು ಕಥೆ ಇಟ್ಟಿದ್ದರು. ಆ ಕಥೆ ಒಬ್ಬ ಭ್ರಷ್ಟಾಚಾರಿ ಇರ್ತಾನೆ, ಇನ್ನೊಬ್ಬ ಭ್ರಷ್ಟಾಚಾರ ಆಗದೇ ಇರೋನಿರ್ತಾನೆ. ಆದರೆ ಯಾರು ಭ್ರಷ್ಟಾಚಾರಿ ಅಲ್ಲ, ಯಾರು ಒಳ್ಳೆಯವನು, ಅವನು ತುಂಬ ಕಷ್ಟಗಳನ್ನು ಅನುಭವಿಸ್ತಿರ್ತಾನೆ. ಕಥೆಯಾಗಿ ಚೆನ್ನಾಗಿತ್ತು ಅದು. ಆದರೆ ಅನೇಕ ಅಧ್ಯಾಪಕರು ಹೇಳಿದರು, ಈ ಕಥೆ ಏನಾಗುತ್ತೆ ಸರ್ ಅಂದರೆ ಮಕ್ಕಳಲ್ಲಿ ನಾವು ಒಳ್ಳೆಯವರಾಗಿದ್ದರೆ ನಮಗೆ ಬರೀ ಕೆಟ್ಟದ್ದಾಗುತ್ತೇನೋ ಅಂತ ಅನಿಸಲ್ವ ಸರ್ ಅಂತ ಪ್ರಶ್ನೆ ಹಾಕಿದರು. ಆಗ ನಾವು ಏನು ಮಾಡಿದ್ವಿ, ಅಂಥ ಕಥೆಯನ್ನು ಬಿಟ್ವಿ, ಯುದ್ಧ ಎನ್ನುವ ಕಥೆಯನ್ನು ಸೇರಿಸಿದ್ವಿ, ಈ ಥರ ಬದಲಾಯಿಸಿದ್ದೇವೆ. ಅದರ ಜೊತೆಗೆ ಇಂಗ್ಲೀಷಲ್ಲಿ ಒಂದು ಬ್ಲೇಡ್ ರನ್ನರ್ ಅಂತ ಒಂದು ಕಥೆ ಇತ್ತು. ಭಾಳ ದೊಡ್ಡ ಕ್ರೀಡಾಪಟು ಆಸ್ಕರ್ ಲಿಯೋನಾರ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಕ್ರೀಡಾಪಟು, ಅವನ ಬಗ್ಗೆ ಇದ್ದಂಥ ಪಠ್ಯ ಅದು. ಅದರ ಬಗೆಗೆ ಕೆಲವರು ಆಕ್ಷೇಪ ಮಾಡಿದರು ಏನಂದರೆ, ಅವನು ದೊಡ್ಡ ಕ್ರೀಡಾಪಟು ನಿಜ, ಆದರೆ ಅವನ ಗೆಳತಿಯನ್ನೇ ಅವನು ಕೊಲೆ ಮಾಡಿ ಅಪರಾಧಿಯಾಗಿದ್ದಾನೆ, ಅವನ ಪಾಠ ಇರಬೇಕಾದ್ರು. ಅಂಥ ಪಾಠವನ್ನು ಕೈಬಿಟ್ಟು ಇನ್ನೊಬ್ಬ ಕ್ರೀಡಾಪಟುಗೆ ಸಂಬಂಧಪಟ್ಟಂಥ ಪಾಠವನ್ನು ಹಾಕಿದ್ದೀವಿ, ಈ ಥರ ಬದಲಾಯಿಸಿದ್ದೇವೆ ನಾವು. ಹಾಗಾಗಿ ಹಿಂದೆ ಇದ್ದಂಥ ಹೆಚ್ಚು ಪಠ್ಯಗಳನ್ನು ನಾವು ಬಿಡೋದಕ್ಕೆ ಹೊರಟಿಲ್ಲ. ಜೊತೆಗೆ ಪ್ರಾದೇಶಿಕ ಪ್ರಾತಿನಿಧ್ಯ ಇದೆಯಲ್ಲ ಭಾಷಾ ಪಠ್ಯಗಳಲ್ಲಿ, ಅದು ಮುಖ್ಯನೇ. ಇದರ ಅರ್ಥ ಪ್ರತಿಭಾವಂತರಲ್ಲದೇ ಇರುವ ಸಾಹಿತ್ಯ ಸೇವೆಯನ್ನು ಏನೇನೂ ಮಾಡದೇ ಇರತಕ್ಕಂಥವರನ್ನು ಪ್ರಾದೇಶಿಕತೆಯ ಕಾರಣಕ್ಕಾಗಿಯೇ ಇದರಲ್ಲಿ ಸೇರಿಸಬೇಕು ಅನ್ನೋದು ಅಲ್ಲವೇ ಅಲ್ಲ. ಅನೇಕ ಹಿರಿಯರು ತಗೊಳ್ಳಿ, ಸಿದ್ದಯ್ಯ ಪುರಾಣಿಕರು ಇರ್ಬೋದು, ಶಾಂತರಸರು ಇರ್ಬೋದು, ಸಿಂಪಿಲಿಂಗಣ್ಣ ಇರ್ಬೋದು, ಚನ್ನಣ್ಣ ವಾಲಿಕಾರ ಇರ್ಬೋದು, ಹಾಗೇನೇ ಇತ್ತೀಚೆಗೆ ಬರೆದು ತನ್ನ ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಭಾಷಾ ಸೊಗಡಿರುವಂಥ ಕೆ ನೀಲಾ ಅವರಿರ್ಬೋದು, ಇವರೆಲ್ಲ ಪ್ರತಿಭಾವಂತರಷ್ಟೇ ಅಲ್ಲ, ಅನೇಕರು ಹಿರಿಯರಿದ್ದಾರೆ ಇಲ್ಲಿ. ಇವರ ಪಾಠಗಳನ್ನು ನಾವು ಅಳವಡಿಸಿಕೊಂಡಿರೋದು ಉಂಟು. ಇನ್ನೊಂದನ್ನು ಹೇಳಬೇಕು ನಾನು, ಭಾಷಾ ಪಠ್ಯದಲ್ಲಿ ವೈವಿಧ್ಯತೆ ಇರಬೇಕು ಮತ್ತು ಪ್ರಕಾರಗಳ ಪ್ರಾತಿನಿಧಿಕತೆ ಇರಬೇಕು. ಅದನ್ನು ಹಿಂದಿನವರು ಕಾಪಾಡಿಕೊಂಡಿದ್ದರು, ಅದಕ್ಕನುಗುಣವಾಗಿ ಅದನ್ನು ನಾವು ಇನ್ನಷ್ಟು ವಿಸ್ತರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಏನು ಹೊಸದಾಗಿ ಸೇರಿಸಿದ್ವಿ, ಕೆಲವೇ ಉದಾಹರಣೆ ಹೇಳ್ತೇನೆ. ಈಗ ಬಸವಣ್ಣನವರನ್ನು ಕುರಿತಂತೆ ಒಂದು ಪ್ರತ್ಯೇಕವಾದಂಥ ಪಾಠ ಇರಲಿಲ್ಲ. ಬಸವಣ್ಣನವರ ಜೀವನ ದರ್ಶನವನ್ನು ಕುರಿತಂತೆ ಡಾಕ್ಟರ್ ಎಲ್ ಬಸವರಾಜ್ ಅವರು ಬರೆದಿರುವಂಥ ಒಂದು ಪ್ರತ್ಯೇಕ ಪಾಠವನ್ನು ನಾವು ಅಳವಡಿಸಿದ್ದೇವೆ. ಸಂಗೊಳ್ಳಿ ರಾಯಣ್ಣ, ನಿಜವಾದಂಥ ನಾಡಪ್ರೇಮಿ, ದೇಶಪ್ರೇಮಿಯಾಗಿದ್ದನು, ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದ ಸಂಗೊಳ್ಳಿ ರಾಯಣ್ಣ ಅವರ ಬಗೆಗೆ ಒಂದು ಪಾಠವನ್ನು ನಾವು ಹಾಕಿದ್ದೇವೆ. ಇದಷ್ಟೇ ಅಲ್ಲದೆ ಬೇರೆ ಭಾಷೆಗಳ ಪಠ್ಯಪುಸ್ತಕಗಳ ಒಳಗಡೆ ಸಹ ನಾವು ಏನನ್ನು ಮಾಡಿದ್ದೇವೆ ಅನ್ನೋದು ಇದೆಯಲ್ಲ. ಈಗ ಇಂಗ್ಲೀಷ್ನಲ್ಲಿ ಕನ್ನಡದ ಬಗ್ಗೆ ಏನಾದರೂ ಇರಬೇಕು, ಕನ್ನಡ ಲೇಖಕರು ಗೊತ್ತಾಗಬೇಕು ಅಂಥೇಳಿ ವೀಕರು ಗೋಕಾಕರ ಒಂದು ಪಾಠವನ್ನು, ಇಂಗ್ಲೀಷ್ ಅನುವಾದವನ್ನು ಸೇರಿಸಿದ್ದೇವೆ. ಸಂಸ್ಕೃತದಲ್ಲಿ 8ನೇ ತರಗತಿಯಲ್ಲಿ ಬಸವಣ್ಣವ್ರದ್ದೊಂದು ಪಾಠ ಸೇರಿಸಿದ್ದೇವೆ. ತಮಿಳಿನಲ್ಲಿ ಪಂಪನ ಬಗ್ಗೆ ಕೆಲವು ವಿಷಯಗಳನ್ನು ಸೇರಿಸಿದ್ದೇವೆ. ಮರಾಠಿಯಲ್ಲಿ ವಿಶೇಷವಾಗಿ ಭಾಷಾ ಬಾಂಧವ್ಯವನ್ನೇ ಕುರಿತು ಪ್ರತ್ಯೇಕ ಪಾಠವನ್ನು ಬರೆಸಿ ಹಾಕಿದ್ದೇವೆ. ಯಾಕೆಂದರೆ ಅದು ಬಹಳ ಮುಖ್ಯವಾದ್ದು. ಭಾಷಾ ಬಾಂಧವ್ಯದ ದೃಷ್ಟಿಯಿಂದ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ನಡೀತಿರುವಂಥ ಒಂದು ಜಟಾಪಟಿ ಇದೆಯಲ್ಲ, ಇದರ ಸಂದರ್ಭದಲ್ಲಿ ಭಾಷಾ ಬಾಂಧವ್ಯದ ಆಶಯ ಮಕ್ಕಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಬರೆಸಾಕಿಸಿದ್ದೀವಿ. ಉರ್ದುವಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ಒಂದು ಪ್ರತ್ಯೇಕ ಪಾಠವನ್ನು ಬರೆಸಾಕಿಸಿದ್ದೀವಿ. ಹಿಂದಿನಲ್ಲಿ ಕರ್ನಾಟಕದ ಒಟ್ಟು ಪರಿಚಯ ಕುರಿತಂತೆ ಒಂದು ಪಾಠ ಸೇರಿಸಿದ್ದೇವೆ. ತುಳುನಲ್ಲಿ ನಾರಾಯಣ ಗುರುಗಳನ್ನು ಕುರಿತಂತೆ ಒಂದು ಮುಖ್ಯವಾದ ಪಾಠವನ್ನು ಸೇರಿಸಿದ್ದೇವೆ ಅಷ್ಟೇ ಅಲ್ಲ, ಸಮಾಜ ವಿಜ್ಞಾನದಲ್ಲಿ ಎರಡು ಕಡೆ ನಾರಾಯಣ ಗುರುಗಳನ್ನು ಕುರಿತಂತೆ ಪಾಠ ಸೇರಿಸಿದ್ದೇವೆ. ನಾರಾಯಣ ಗುರುಗಳ ಬಗ್ಗೆ ಪಾಠ ಇರಲಿಲ್ಲ. ಈ ರೀತಿ ಕೆಲವು ಬದಲಾವಣೆಗಳು. ಈಗ ಸಮಾಜ ವಿಜ್ಞಾನದ ವಿಷಯಕ್ಕೆ ಬಂದರೆ
ಭಕ್ತಿ ಪಂಥದ ವಿಷಯ ಬಂದಾಗ ಸೂಫಿ ಪಂಥವನ್ನು ಕುರಿತು ಬರೆಸಿದ್ದೇವೆ ಇದು ಮುಖ್ಯ ಅಲ್ವಾ ಯಾವ ಧಾರ್ಮಿಕ ಪಂಥವನ್ನು ನಾವು ಕೈಬಿಟ್ಟಿಲ್ಲ ಇದನ್ನ ಗಮನಿಸಬೇಕು ಹಿಂದೆ ಇದ್ದಂತ ಯಾವುದೇ ಧಾರ್ಮಿಕ ಪಂಥದವರನ್ನು ಕೈಬಿಟ್ಟಿಲ್ಲ ನಾವು ಅದರಲ್ಲಿ ಶಂಕರಾಚಾರ್ಯರ ಬಗ್ಗೆ ಇದೆ ರಾಮಾನುಜಾಚಾರ್ಯರ ಬಗ್ಗೆ ಇದೆ ಮಧ್ವಾಚಾರ್ಯರ ಬಗ್ಗೆ ಇದೆ ಬಸವಣ್ಣವರ ಬಗ್ಗೆ ಇದೆ ಬ್ರಹ್ಮ ಸಮಾಜದ ಬಗ್ಗೆ ಇದೆ ಆರ್ಯ ಸಮಾಜದ ಬಗ್ಗೆ ಇದೆ ಪ್ರಾರ್ಥನಾ ಸಮಾಜದ ಬಗ್ಗೆ ಇದೆ ರಾಮಕೃಷ್ಣ ಮಿಷನ್ ಬಗ್ಗೆ ಇದೆ ಥಿಯಾಸಫಿಕಲ್ ಸೊಸೈಟಿ ಬಗ್ಗೆ ಇದೆ ಅದೇ ರೀತಿ ಯಾವ ಸುಧಾರಕರನ್ನು ಕೈಬಿಟ್ಟಿಲ್ಲ ಇರುವ ಸುಧಾರಕರ ಜೊತೆಗೆ ನಾರಾಯಣ ಗುರು ಅವರನ್ನು ಪೆರಿಯಾರ್ ಅವರನ್ನು ಸೇರಿಸಿದ್ದೇವೆ ಅಷ್ಟೇ ಅಲ್ಲ ಸಮಾಜ ವಿಜ್ಞಾನಿಗಳು ಅನ್ನುವಂತ ಒಂದು ಪಟ್ಟಿಯ ಒಳಗಡೆ ಅಂಬೇಡ್ಕರ್ ಅವರ ಹೆಸರಿಲ್ಲ ಅಂಬೇಡ್ಕರ್ ಕೇವಲ ಸಂವಿಧಾನ ತಜ್ಞರು ಅನ್ನೋದು ಅಷ್ಟೇ ಅಲ್ಲ ಅವರು ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಸಮಾಜ ವಿಜ್ಞಾನಿ ಅನ್ನೋದನ್ನ ನಾವು ಪರಿಚಯ ಮಾಡಿಸಬೇಕು ಅಂತ ಹೇಳಿ ಅವರ ಬಗ್ಗೆ ಒಂದು ಪಾಠವನ್ನ ಒಂದು ಟಿಪ್ಪಣಿಯನ್ನ ಸಮಾಜ ವಿಜ್ಞಾನಿಗಳು ಅನ್ನೋ ವಿಭಾಗದಲ್ಲಿ ನಾವು ಸೇರಿಸಿದ್ದೇವೆ ಹಾಗೇನೇ ಪಾರ್ವತಮ್ಮನವರು ಅಂತ ಕರ್ನಾಟಕದ ಒಬ್ಬ ಸಮಾಜ ವಿಜ್ಞಾನಿ ಅವರು ಇರಬೇಕು ಅದರಲ್ಲಿ ಈಗ ಎಂ ಎನ್ ಶ್ರೀನಿವಾಸ್ ಅವರ ಜೊತೆ ಇವರೆಲ್ಲ ಇರಬೇಕು ಅಂತ ಅದನ್ನು ಸೇರಿಸಿದ್ದೇವೆ ಜೊತೆಗೆ ಮಹಿಳಾ ಸುಧಾರಕರು ಅನೇಕರು ಮಹಿಳಾ ಸುಧಾರಕರು ಅವರ ಬಗ್ಗೆ ಒಂದು ಪ್ರತ್ಯೇಕ ಪಾಠ ಸೇರಿಸಿದ್ದೇವೆ ಅದು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಪ್ರತ್ಯೇಕ ಪಾಠ ಸೇರಿಸಿದ್ದೇವೆ ಇದು ಉತ್ತಮವಾದ ಕೆಲಸ ಅಲ್ಲವೇ ಅನ್ನೋದನ್ನ ನಮ್ಮ ಕನ್ನಡ ಜನ ಯೋಚನೆ ಮಾಡಬೇಕು ಇಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಒಂದು ಪಾಠವನ್ನು ಸೇರಿಸಿದ್ದೇವೆ ಇದು ಮುಖ್ಯ ಅಲ್ವಾ ಇದು ಸಂವಿಧಾನಾತ್ಮಕ ಅಲ್ವಾ ಅನ್ನೋದನ್ನು ನಮ್ಮ ಕನ್ನಡ ಜನ ಯೋಚನೆ ಮಾಡಬೇಕು ಸಾರ್ವಜನಿಕ ಆಡಳಿತದ ಬಗ್ಗೆ ಒಂದು ಪಾಠ ಸೇರಿಸಿದ್ದೇವೆ ಅಂದ್ರೆ ಆಡಳಿತ ಅಂದ್ರೆ ಏನು ಅಧಿಕಾರಿಗಳು ಹೇಗೆ ಆಯ್ಕೆ ಆಗ್ತಾರೆ ಅದರ ಪ್ರಕ್ರಿಯೆ ಏನು ಆಡಳಿತದ ವಿಧಾನ ಹೇಗಿರಬೇಕು ಅನ್ನೋದು ಮಕ್ಕಳಿಗೆ ಒಂದು ಪ್ರೌಢಶಾಲೆ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಸೇರಿಸಿದ್ದೇವೆ ಅಂದ್ರೆ ಮಹಿಳಾ ಸುಧಾರಕರು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನೆಲ್ಲ ಸೇರಿಸೋದರ ಮುಖಾಂತರವಾಗಿ ಒಂದು ಸಂವಿಧಾನಾತ್ಮಕ ಸಮಾನತೆ ಏನಿದೆ ಅದನ್ನು ನಾವು ಅನುಸರಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಭಾಷಾ ಪಠ್ಯ ಇರಬಹುದು ಸಮಾಜ ವಿಜ್ಞಾನದ ಪಠ್ಯ ಇರಬಹುದು ಇಲ್ಲೆಲ್ಲವೂ ಸಹ ನಾವು ಅನುಸರಿಸಿರ್ತಕ್ಕಂಥದ್ದು ಪರಿಷ್ಕರಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿಗೆ ಅನುಗುಣವಾಗಿ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಅನ್ನೋದನ್ನು ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾದರೆ ಈಗ ನೀವು ಪ್ರಾದೇಶಿಕ ಪ್ರಾತಿನಿಧ್ಯ ಕೊಡ್ತೀರಿ ಲಿಂಗ ಸಮಾನತೆ ಅಂತ ಹೇಳಿ ಲೇಖಕಿಯರನ್ನು ತರ್ತೀರಿ ಅದಷ್ಟೇ ಮುಖ್ಯನಾ ಅಂತ ಕೇಳಬಹುದು ಅನೇಕರು ಕೇಳೋರು ಇದ್ದಾರೆ ಕೆಲವರು ಇಲ್ಲ ಅಂತ ಅಲ್ಲ ಆದರೆ ಕನ್ನಡದ ಮನಸ್ಸುಗಳು ಅದನ್ನು ಕೇಳೋದಿಲ್ಲ ಭಾರತೀಯ ನಿಜವಾದ ಮನಸ್ಸುಗಳು ಅದನ್ನು ಕೇಳೋದಿಲ್ಲ ಅಂದ್ಕೊಂಡಿದ್ದೇನೆ ಇಲ್ಲಿ ವ್ಯಕ್ತಿ ಅಷ್ಟೇ ಮುಖ್ಯ ಅಂತಲ್ಲ ಆ ವ್ಯಕ್ತಿಯ ಪ್ರಾತಿನಿಧ್ಯದ ಜೊತೆಗೆ ವಸ್ತುನೂ ಮುಖ್ಯ ಮೊದಲು ವಸ್ತು ಮುಖ್ಯ ಆಗಬೇಕು ಅದನ್ನು ಬರೆದಿರೋರು ಯಾರು ಅಂತ ನಾವು ಪರಿಚಯ ಕೊಡ್ತೀವಲ್ಲ ಯಾಕೆ ಕೊಡ್ತೇವೆ ಓ ಕರ್ನಾಟಕದಲ್ಲಿ ಇಂತಿಂಥ ಲೇಖಕರಿದ್ದಾರೆ ಇಂತಿಂಥ ಲೇಖಕಿಯರಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಬೇಕು ಹಾಗಾಗೇ ಪ್ರಾದೇಶಿಕ ಪ್ರಾತಿನಿಧ್ಯ ಅನ್ನೋದು ಪ್ರತಿಭಾ ವಿರೋಧಿಯಾದದ್ದು ಅಲ್ಲವೇ ಅಲ್ಲ ಪಠ್ಯವಸ್ತು ವಿರೋಧಿಯಾದದ್ದು ಅಲ್ಲವೇ ಅಲ್ಲ ಅದು ಒಂದು ಸಮಾನತೆಯ ಒಂದು ಪ್ರಕ್ರಿಯೆಯ ಒಂದು ಭಾಗ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ ಒಂದು ಗಮನಿಸಬೇಕು ನಾವು ರಾಷ್ಟ್ರೀಯ ಸಮಗ್ರತೆಗೆ ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯಕ್ಕೆ ಒಂದು ಸಂಬಂಧ ಇದೆ ರಾಷ್ಟ್ರೀಯ ಸಮಗ್ರತೆ ಅನ್ನತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯ ಒಳಗಡೆ ವಿವಿಧ ರಾಜ್ಯಗಳನ್ನು ವಿವಿಧ ಪ್ರದೇಶಗಳನ್ನು ವಿವಿಧ ಭಾಷೆಗಳನ್ನು ವೈವಿಧ್ಯಗಳನ್ನು ಇಟ್ಕೊಂಡಿರುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಅದೇ ಕಾರಣಕ್ಕಾಗಿ ಹಾಗಾಗೇ ಇಲ್ಲಿ ನಾವು ಲಿಂಗತ್ವ ಸಮಾನತೆ ತಂದಿದ್ದೀವಿ ಅಂದರೆ ಪ್ರಾದೇಶಿಕ ಪ್ರಾತಿನಿಧ್ಯ ತಂದಿದ್ದೇವೆ ಅಂತ ಅಂದ್ರೆ ಅರ್ಥ ಏನು ಅಂತ ಅಂದರೆ ಅದ ಹಿಂದೆ ಇರಲಿಲ್ಲ ಅಂತಲ್ಲ ಅದನ್ನು ಮತ್ತಷ್ಟು ವಿಸ್ತರಿಸಿದ್ದೇವೆ ಅನ್ನೋದರ ಅರ್ಥ ಏನು ಅಂತ ಅಂದರೆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿಯೇ ನಾವು ಪರಿಷ್ಕರಣೆಯನ್ನು ಮಾಡಿದ್ದೇವೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ರಾಜ್ಯ ಪಠ್ಯಕ್ರಮ ಚೌಕಟ್ಟಿಗೆ ಅನುಗುಣವಾಗಿ ನಾವು ಮಾಡಿದ್ದೇವೆ ಅಂತ ಆದರೆ ಈ ಪಠ್ಯಪುಸ್ತಕಗಳ ಮರುಪರಿಷ್ಕರಣೆಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರು ಲಿಂಗತ್ವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಮಾತಾಡಿದ್ದಾರೆ ಅದನ್ನೆಲ್ಲ ತುರುಕಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಇದು ತುರುಕೋದಲ್ಲ ಅದು ಒಂದು ದೇಶದ ಸಮಗ್ರತೆಯನ್ನು ಕಾಪಾಡುವುದಕ್ಕಾಗಿ ಒಕ್ಕೂಟ ವ್ಯವಸ್ಥೆಗೆ ಅನುಗುಣವಾಗಿ ಬಹುತ್ವದ ಆಶಯಗಳಿಗೆ ಅನುಗುಣವಾಗಿ ಈ ಥರದ ಪಠ್ಯ ವಿಷಯಗಳು ಇರಬೇಕು ಮತ್ತು ಆ ಪಠ್ಯವನ್ನು ಬರೆದಿರತಕ್ಕಂಥ ಸಾಧಕರು ಇರಬೇಕಾಗಿರುತ್ತೆ ಅನ್ನೋದು ಮುಖ್ಯವೇ ಹೊರತು ಇದು ತುರುಕುವ ಕ್ರಮ ಅಲ್ಲವೇ ಅಲ್ಲ ಅಂತ ಮತ್ತೆ ಮತ್ತೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನು ಗಣಿತ ವಿಜ್ಞಾನ ಇತ್ಯಾದಿ ಇದೆಯಲ್ಲ ನೋಡಿ ಅಲ್ಲಿ ನಾವು ಏನು ತೆಗೆದಿರ್ಬೋದು ಪರಿಷ್ಕರಣೆಯಲ್ಲಿ
ಈಗ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ಖಾಲಿ ಇರೋ ಜಾಗದಲ್ಲಿ ಕೆಲವು ಶ್ಲೋಕಗಳನ್ನು ಇತ್ಯಾದಿಗಳನ್ನು ಹಾಕಿದರು. ವಿಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇರಲಿಲ್ಲ. ನಾನು ಹೇಳಿದೆ ಇವನ್ನು ಬೇರೆ ಯಾವುದಾದ್ರು ಭಾಷಾಪಟ್ಟಿಗಳಲ್ಲಿ ಬರಬಹುದೇ ಹೊರತು ವಿಜ್ಞಾನದ ಪುಸ್ತಕಗಳಲ್ಲಿ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ಹೇಳಿದಂಥ ವಿಷಯಗಳನ್ನು ಅವರ ಹೇಳಿಕೆಗಳನ್ನು ನಾವು ಖಾಲಿ ಇರೋ ಜಾಗದಲ್ಲಿ ಹಾಕೋಣ ಅಂತ ಒಂದು ತೀರ್ಮಾನ ತಗೊಂಡ್ವಿ. ಕೆಲವು ಐತಿಹ್ಯ ಮತ್ತು ಪುರಾಣದ ಪ್ರಸಂಗಗಳನ್ನು ವಿಜ್ಞಾನದ ಪಠ್ಯದಲ್ಲಿ ಕೊಡಲಾಗಿತ್ತು. ಈಗ ಉದಾಹರಣೆಗೆ ಪ್ರಾಣಾಳ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವು ಕರಿತೀವಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳಿ ಪ್ರಾಣಾಳ ಶಿಶುವಿಗೆ ಬಹಳ ಉತ್ತಮವಾದ ಉದಾಹರಣೆ ನಮ್ಮ ಪುರಾಣದಲ್ಲೇ ಇದೆ. ಬಹಳ ಹಿಂದಿನಿಂದ ಇತ್ತು ಭಾರತದಲ್ಲಿ ದ್ರೋಣ ಕುಂಭೋದ್ಭವ, ಪ್ರಾಣಾಳ ಶಿಶುವಿ ನೋಡಿ ಎಷ್ಟು ವಿಜ್ಞಾನ ಇತ್ತು ಹಿಂದೆ ಅಂತ ಹೇಳ್ತಕ್ಕಂಥ ಕೆಲವು ಮಾಹಿತಿಗಳಿದ್ವು. ತಪ್ಪಾಗುತ್ತೆ, ಅದು ಒಂದು ಪುರಾಣದ ಪ್ರತೀಕ, ಅದು ಪುರಾಣದ ರೂಪಕ, ಅದು ಭಾಷಾ ಪಠ್ಯದಲ್ಲಿ ಬರೋದು ಬೇರೆ, ಆದರೆ ವಿಜ್ಞಾನದ ಪಠ್ಯದಲ್ಲಿ ಅಂಥವಿರಬಾರದು ಅಂತ ಹೇಳಿ ಅಂಥದನ್ನು ಮತ್ತು ಚಂದ್ರಗ್ರಹಣ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ರಾಹು ಕೇತು ಇತ್ಯಾದಿ ಪುರಾಣದ ಪ್ರಸಂಗಗಳನ್ನು ಹಾಕಿರೋ ಇಂಥವನ್ನು ತೆಗೆದಿದ್ದೇವೆ ಹೊರತು ಬೇರೆ ಏನೂ ಮಾಡಿಲ್ಲ. ಅದರ ಜೊತೆಗೆ ಏನು ಮಾಡಿದ್ವಿ ಅಂದರೆ ನಾವು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ ಪಠ್ಯಗಳಿದೆಯಲ್ಲ, ಇದು ಕೇಂದ್ರೀಯ ಶಾಲೆಗಳ ಪಠ್ಯಕ್ರಮದ ಮಟ್ಟಕ್ಕೆ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಅಥವಾ ಆ ಮಟ್ಟಕ್ಕೆ ಇದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡೋದಕ್ಕೆ ಇನ್ನೊಂದು ಸಮಿತಿಯನ್ನು ನಾವು ರಚನೆ ಮಾಡುವಾಗ ಮಾಡಿ ಸರ್ಕಾರವನ್ನು ಕೇಳಿಕೊಂಡು ಅವರ ಪರಿಶೀಲನೆಗೆ ಒಪ್ಪಿಸಿದ್ವಿ. ಅವರು ಕೇಂದ್ರೀಯ ಪಠ್ಯಪುಸ್ತಕಗಳು ಏನಿದ್ವೋ ಅದನ್ನು ಮತ್ತು ನಾವು ಮಾಡಿರುವಂತಹ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ತುಲನೆ ಮಾಡಿ ಮರುಪರಿಶೀಲನೆ ಮಾಡಿ ಇದರ ಮಟ್ಟವನ್ನು ಹೇಗೆ ಹೆಚ್ಚಿಸಬೇಕು ಅಂತ ಸಲಹೆ ಕೊಟ್ಟು ಅದಕ್ಕನುಗುಣವಾಗಿ ಮಾಡಿದ್ದೇವೆ ನಾವು. ಅದರ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕಾಗಿ ಕೆಲಸವನ್ನೆಲ್ಲ ನಾವು ಮಾಡಿದ್ದೇವೆ. ಆಮೇಲೆ ಪ್ರತಿ ಪಾಠದ ಪರಿಷ್ಕರಣೆಗೂ ಸೂಕ್ತವಾದಂಥ ಕಾರಣಗಳನ್ನು ಕೊಟ್ಟಿದ್ದೇವೆ. ಪ್ರತಿ ಪಾಠ ಇದನ್ನು ಯಾಕೆ ಬದಲಾಯಿಸಿದ್ದೇವೆ, ಒಂದು ವೇಳೆ ಬಿಟ್ಟಿದ್ದರೆ ಯಾಕೆ ಬಿಟ್ಟಿದ್ದೇವೆ, ಯಾಕೆ ಸೇರಿಸಿದ್ದೇವೆ, ಇದರ ದಾಖಲೆಗಳು ಪಠ್ಯಪುಸ್ತಕ ಸಂಘದ ಒಳಗಡೆ ಇರೋದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ಮಾಡಿದ್ದಾದಮೇಲೆ ಒಂದು ಉನ್ನತ ಪರಿಶೀಲನಾ ಸಮಿತಿಯನ್ನು ಮಾಡಿ ಇದ್ರ ಮೇಲೆ ಅಂತ ಸರ್ಕಾರವನ್ನು ಕೇಳಿಕೊಂಡೆ ನಾನು. ಪ್ರತಿ ಪಠ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಉನ್ನತ ಪರಿಶೀಲನಾ ಸಮಿತಿಯನ್ನು ಮಾಡಿ ನಾವು ಮಾಡಿದ ಈ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಆ ಉನ್ನತ ಪರಿಶೀಲನಾ ಸಮಿತಿ ಮಾಡಿ ಸಲಹೆಗಳನ್ನು ಕೊಡ್ತಲ್ಲ ಅದನ್ನು ಸಹ ಅಳವಡಿಸ್ಕೊಂಡಿದ್ದೇವೆ. ಹೀಗೆ ಅನೇಕ ಹಂತಗಳಲ್ಲಿ ಈ ಪರಿಷ್ಕರಣೆ ನಡೆದಿದೆಯೇ ಹೊರತು ಕೇವಲ ಸಮಿತಿಗಳು ಕೂತ್ಕೊಂಡು ತಮಗೆ ತಾವೇ ಏಕಪಕ್ಷೀಯವಾಗಿ ತೀರ್ಮಾನವನ್ನು ಕೈಗೊಂಡಿಲ್ಲ. ಇಷ್ಟಾದರೂ ವಿವಾದಗಳನ್ನು ಹುಟ್ಟಾಕಲಾಯಿತು. ಎಂಥ ವಿವಾದ ಅದು? ಈಗ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ವಿವಾದ ಹುಟ್ಟಾಕಲಾಯಿತು. ನಾವು ವೈಭವೀಕರಿಸಿದ್ದೇವೆ ಅಂತ ಹೇಳಿ ರಾಕೆಟ್ ತಂತ್ರಜ್ಞಾನ, ರೇಷ್ಮೆ ತಳಿ ಅಭಿವೃದ್ಧಿ, ಶೃಂಗೇರಿ ಮಠಕ್ಕೆ ಕೊಟ್ಟ ನೆರವು ಇತ್ಯಾದಿಗಳನ್ನೆಲ್ಲ ಕಿತ್ತಾಕ್ಬಿಡ್ತೇವೆ ಅಂತ ಹೇಳಿದರು. ಬಹುಶಃ ಅದನ್ನು ತೆಗೆದುಹಾಕಿರ್ಬೋದೇನೋ, ಆದರೆ ನಾವೆಲ್ಲೂ ಟಿಪ್ಪು ಸುಲ್ತಾನನ್ನು ವೈಭವೀಕರಿಸಿಲ್ಲ. ಆತನನ್ನು ಬ್ರಿಟಿಷ್ ವಿರೋಧಿ ಹೋರಾಟಗಾರ ಅಂತ ಹೇಳಿದ್ದೇವಿಯ ಹೊರತು ಅದನ್ನು ಹೊರತುಪಡಿಸಿದ ಯಾವುದೇ ವಿಶೇಷಣಗಳನ್ನು ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಬಳಸಿಲ್ಲ. ಅಲ್ಲಿ ಕೊಟ್ಟಿರೋವಂಥ ವಿಷಯಗಳು ಸರಿಯೇ ಅಲ್ವೇ ಅನ್ನೋದಕ್ಕೆ ಚರಿತ್ರಕಾರರಿಂದ ಆಕರಗಳನ್ನು ಪಡೆದಿದ್ದಾರೆ ಆ ಸಮಿತಿ. ನಾನು ಬರೆದಿದ್ದಲ್ಲ ಅವೆಲ್ಲನೂ. ಸಮಾಜ ವಿಜ್ಞಾನಕ್ಕೆ ಎರಡು ಪ್ರತ್ಯೇಕವಾದ ತಜ್ಞರ ಸಮಿತಿಗಳಿದ್ದು ಹೊರಗಡೆ ಇರೋವಂಥ ಸಮಾಜ ವಿಜ್ಞಾನ ತಜ್ಞರ ಜೊತೆಯೇ ಚರ್ಚೆ ಮಾಡಿದರು. ಅದರ ಜೊತೆಗೆ ಆಧಾರ ಸಹಿತವಾಗಿ ಹಾಕಿದ್ದಾರೆ. ಈಗ ನೋಡಿ, ಮೈಸೂರು ಹುಲಿ ಅಂತ ಯಾರಪ್ಪ ಬಿರುದು ಕೊಟ್ಟಿದ್ದು ಅಂತ ಬಹಳ ಸಲೀಸಾಗಿ ಕೇಳ್ತಕ್ಕಂಥವ್ರು ಇದ್ದಾರಲ್ಲ. ಮೈಸೂರು ಹುಲಿ ಅಂತ ಜನಗಳು ಕರೀತಾ ಇದ್ದರು ಅಂತ ಹೇಳಿ ಮೆಡೋಸ್ ಟೇಲರ್ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜನಪದ ಗೀತೆಗಳು, ಜನರೇ ಕಟ್ಟಿದ ಜನಪದ ಗೀತೆಗಳಲ್ಲಿ ಮೈಸೂರು ಹುಲಿ ಅಂತ ಟಿಪ್ಪು ಸುಲ್ತಾನನ್ನು ಕರೆದಿದ್ದಾರೆ. ತೀತಾ ಶರ್ಮರು ಅಂತಾರಾಷ್ಟ್ರೀಯ ಮಹತ್ವವನ್ನು ಈ ಸಂಸ್ಥಾನಕ್ಕೆ ದೊರಕಿಸಿಕೊಟ್ಟಂಥ ಅಭಿಮಾನದನ ಟಿಪ್ಪು ಸುಲ್ತಾನ್ ಅಂತ ತೀತಾ ಶರ್ಮರು ಹೇಳ್ತಾರೆ. ತೀತಾ ಶರ್ಮರು ಬಹಳ ಪ್ರಖರವಾದ ಪತ್ರಕರ್ತರು ಮತ್ತು ಇತಿಹಾಸ ತಜ್ಞರು ಆಗಿದ್ದಂಥವರಾಗಿದ್ದರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವ್ರು ಹೇಳ್ತಾರೆ. ಇನ್ನು ರಾಕೆಟ್ ತಂತ್ರಜ್ಞಾನದ ಬಗ್ಗೆ ಬಂದರೆ ರೊದ್ದಂ ನರಸಿಂಹ ಅಂತ ಬಹಳ ದೊಡ್ಡ ವಿಜ್ಞಾನಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರಾಕೆಟ್ ತಂತ್ರಜ್ಞಾನ ಇತ್ತು ಅಂತ ರೊದ್ದಂ ನರಸಿಂಹ ಅವರು ಹೇಳ್ತಾರೆ. ಭಾರತದ ರಾಷ್ಟ್ರಪತಿಗಳಾಗಿದ್ದಂಥ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ರೇಷ್ಮೆ ತಳಿ ಅಭಿವೃದ್ಧಿಯನ್ನು ಮಾಡುತ್ತಿದ್ದ ಅನ್ನೋ ವಿಚಾರವನ್ನು ಯಾರು ಹೇಳಿದ್ದಾರೆ? ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಹೇಳಿದ್ದಾರೆ, ಶೇಖಾಲಿ ಅವರು ಹೇಳಿದ್ದಾರೆ. ಶೃಂಗೇರಿಗೆ ನೆರವು ಕೊಟ್ಟ ವಿಷಯಗಳನ್ನು
ಏಕೆ ಶಾಸ್ತ್ರಿಯವರು ಸಂಪಾದಿಸಿದಂತ ಶೃಂಗೇರಿ ಮಠದ ಕಡತಗಳ ಆಯ್ದ ಚಾರಿತ್ರಿಕ ದಾಖಲೆಗಳನ್ನು ಪುಸ್ತಕದಲ್ಲಿ ನಾವು ನೋಡಬಹುದು 23 ಪತ್ರಗಳು ಬರೆದಿರೋದನ್ನು ನಾವು ಗಮನಿಸಬಹುದು ಜೊತೆಗೆ ಕೋಚನ್ ಬಸಪ್ಪನವರ ಪುಸ್ತಕ ನಂಜರಾಜ ಅರಸೊವರ ಪುಸ್ತಕ ತಲಕಾಡು ಚಿಕ್ಕರಂಗೇಗೌಡರ ಪುಸ್ತಕ ಹೀಗೆ ಇಲ್ಲಿ ನಾನು ಉದಾಹರಿಸಿದರಲ್ಲಿ ಯಾರಾದರೂ ಬರಿ ಎಡಪಂಥೀಯರಿದ್ದಾರ ಅಥವಾ ಬರಿ ಬಲಪಂಥೀಯರಿದ್ದಾರ ಅವರೆಲ್ಲ ಇತಿಹಾಸಕಾರರು ಆ ಇತಿಹಾಸಕಾರರು ಹೇಳಿರೋದರ ಆಧಾರದ ಮೇಲೇನೆ ನಮ್ಮ ಸಮಿತಿಯವರು ಅದನ್ನು ಸೇರಿಸಿದ್ರೆ ಹೊರತು ತಾವೇ ಸೃಷ್ಟಿ ಮಾಡಿ ಸೇರಿಸಿದ್ದಲ್ಲವೇ ಅಲ್ಲ ಅದರಿಂದ ಅನಗತ್ಯವಾದಂತ ವಿವಾದಗಳನ್ನು ಉಂಟುಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇದೊಂದು ಸ್ಪಷ್ಟನೆಯನ್ನು ಕೊಡಕ್ಕೆ ಇಷ್ಟಪಡುತ್ತೇನೆ ಕೆಲವು ಆಧಾರಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಇಷ್ಟರ ಮೇಲೇನೂ ಕೆಲವು ತಪ್ಪುಗಳು ಮಾಹಿತಿ ದೋಷಗಳು ಇರೋದಾದರೆ ಅದನ್ನು ಯಾರಾದರೂ ಪರಿಷ್ಕರಿಸಬಹುದು ಅದನ್ನು ಮೊದಲಿಂದಲೂ ನಾನು ಹೇಳ್ತಾ ಬಂದಿದ್ದೇನೆ 10ನೇ ತರಗತಿಯಲ್ಲಿ ಏನ್ ಮೂರ್ತಿರಾಯರು ಪಿ ಲಂಕೇಶ್ ಅವರು ಸಾರಾಭೂಪ್ಕರ್ ಅವರು ಜೀರಾಮಕೃಷ್ಣ ಬರೆದಂತ ಭಗತ್ ಸಿಂಗ್ ಕುರಿತಂತ ಒಂದು ಪಾಠ ಜೈನ ಕವಿ ಶಿವಕೋಟ್ಯಾಚಾರ್ಯ ಅವರಿಂದ ರಚಿತವಾದ ಸುಕುಮಾರ ಸ್ವಾಮಿ ಕಥೆ ಇತ್ಯಾದಿ ಅದರ ಜೊತೆಗೆ ಜನಪದ ಒಗ್ಗಟ್ಟುಗಳು ಇಂತದನ್ನೆಲ್ಲ ಬಿಡುವುದಕ್ಕೆ ಸಮರ್ಥನೆ ಏನು ಈಗ ಯಾವುದೇ ಹೊಸದಾಗಿ ಸೇರಿಸೋದಕ್ಕೆ ಅಥವಾ ಕೈ ಬಿಡೋದಕ್ಕೆ ಒಂದು ಸಮರ್ಥನೆ ಇರಬೇಕಾಗಿರುತ್ತೆ ಅಂತದೊಂದು ಸಮರ್ಥನೆ ಇದೆಯಲ್ಲ ಅದನ್ನು ಕೊಡುವ ಬದಲು ಮಿಥ್ಯಾರೋಪಗಳನ್ನು ಮಾಡೋದರಲ್ಲಿ ಅರ್ಥವೇ ಇಲ್ಲ ಅಂತ ನನಗೆ ಅನಿಸುತ್ತೆ ಈಗ ಪರಿಷ್ಕರಣೆಯಿಂದ ಕೆಲವು ಬದಲಾವಣೆಗಳು ಆಗುತ್ತವೆ ಇಲ್ಲ ಅಂತ ಅಲ್ಲ ನಾವು ಬದಲಾವಣೆ ಮಾಡಿದಾಗ ಯಾಕೆ ಬದಲಾವಣೆ ಮಾಡಿದ್ದೇವೆ ಯಾಕೆ ಹೊಸದನ್ನು ಸೇರಿಸಿದ್ದೇವೆ ಅನ್ನೋ ಪ್ರತಿಯೊಂದು ಪಾಠಕ್ಕೂ ಅದರದೇ ಆದಂಥ ಟಿಪ್ಪಣಿಯನ್ನು ಸಿದ್ಧ ಮಾಡಿ ನಾನು ಸಹಿ ಮಾಡಿದ್ದೇನೆ ಅದು ಪಠ್ಯಪುಸ್ತಕ ಸಂಘದಲ್ಲಿಯೇ ದಾಖಲೆಯಾಗಿ ಉಳ್ಕೊಂಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ಈಗ 9ನೇ ತರಗತಿಯಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಂಥ ಕನ್ನಡ ಮೌಲ್ಯ ಅನ್ನೋ ಪಾಠವನ್ನು ಕೈಬಿಡಲಾಗಿದೆ ಗುರುರವರು ಬಹಳ ದೊಡ್ಡ ಗಾಂಧಿವಾದಿ ಅವರು ಬರೆದದ್ದು ಒಬ್ಬ ಕನ್ನಡ ಮೌಲ್ಯಗೆ ಸಂಬಂಧಪಟ್ಟಂಥ ವಿಷಯ ಅದನ್ನು ಕೈಬಿಡೋದು ಕನ್ನಡ ಪರವಾದದ್ದ ಅಥವಾ ಕನ್ನಡ ವಿರುದ್ಧವಾದದ್ದ ಗಾಂಧಿವಾದಿಯೊಬ್ಬನಿಗೆ ಪರವಾದದ್ದ ವಿರುದ್ಧವಾದದ್ದ ಇದನ್ನು ಕನ್ನಡ ಜನರೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ವಿಜಯನಗರದ ಒಂದು ಶಾಸನ ಧರ್ಮ ಸಮದೃಷ್ಟಿಯನ್ನು ಹೇಳ್ತಕ್ಕಂಥದ್ದನ್ನು ನಾವು ಹಾಕಿದ್ವಿ ಧರ್ಮ ಸಮದೃಷ್ಟಿ ಅನ್ನೋದು ಬಹಳ ಅಗತ್ಯವಾದ್ದು ಇವತ್ತಲ್ಲ ಹಿಂದಿನಿಂದ ಇಲ್ಲಿವರೆಗೆ ಅಗತ್ಯವಾದದ್ದು ಸಂವಿಧಾನದ ಆಶಯ ಅದು ಅದನ್ನು ಕೈಬಿಡೋದಕ್ಕಿದ್ದಂಥ ಕಾರಣ ಏನು ಎಲ್ ಬಸವರಾಜು ಅವರದು ಊರು ಭಂಗವನ್ನು ಕೈಬಿಟ್ಟಿದ್ದಾರೆ ಬಹುಶಃ ಅವರದು ಎರಡು ಕಡೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಕೈಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಅವರೇ ಹೇಳಬೇಕಾಗಿರ್ತದನ್ನು ಭಾಷಾ ವೈವಿಧ್ಯತೆ ಇರಬೇಕು ನೈಪುಣ್ಯತೆ ಇರಬೇಕು ಅಂತ ಈಗಿನ ಅಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಕೆ ನೀಲ ಅವರು ಬರೆದಿರತಕ್ಕಂತಹ ರಂಜಾನ್ ಸೂರಕುಂದ ಅನ್ನೋದು ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಭಾಷಾ ವೈವಿಧ್ಯತೆಯನ್ನು ಪಡೆದಿರೋದು ಹಾಗಾದರೆ ಅದನ್ನು ಕೈಬಿಟ್ಟದಕ್ಕೆ ಕಾರಣ ಏನು ಅರವಿಂದ ಮಾಲ್ಗತ್ತಿಯವರ ರಚನೆಯನ್ನು ಕೈಬಿಡೋದಕ್ಕೆ ಕಾರಣ ಏನು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತವೆ ಅದಕ್ಕೊಂದು ಸಮರ್ಥನೆ ಇರಬೇಕು ಅಂತ ಆದರೆ ಆ ಸಮರ್ಥನೆ ಸಕಾರಣಾತ್ಮಕವಾಗಿರಬೇಕೇ ಹೊರತು ಕೇವಲ ಕೈಬಿಟ್ಟಿದ್ದಕ್ಕಾಗಿ ಏನೋ ಒಂದು ಕುತರ್ಕವನ್ನು ಉಂಟು ಮಾಡುವಂಥದ್ದಾಗಬಾರ್ದು ನಾನಾದರೂ ಅಷ್ಟೇ ಅವರಾದರೂ ಅಷ್ಟೇ ಯಾರಾದರೂ ಅಷ್ಟೇ ನೀನು ಕೈಬಿಟ್ಟಾಗ ನೀವು ಸೇರಿಸಿರೋಂಥವ್ರು ಯಾವ್ಯಾವುದು ಅನ್ನೋದು ಬಹಳ ಮುಖ್ಯ ಅದು ನಿಜವಾಗಿ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿದೆಯಾ ನಿಜವಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ರಾಜ್ಯ ಪಠ್ಯಕ್ರಮ ಚೌಕಟ್ಟಿನ ಆಶಯಗಳಿಗೆ ಅನುಗುಣವಾಗಿದೆಯಾ ಅನ್ನೋ ಪ್ರಶ್ನೆ ಇದೆಯಾ ಅದು ಬಹಳ ಮುಖ್ಯ ಆದರೆ ವೃಥಾರೋಪ ಏನು ಮಾಡ್ತಿದ್ದಾರೆ ಅಂತ ಅಂದರೆ ನಾವು ಎಡಪಂಥೀಯ ಸಿದ್ಧಾಂತವನ್ನು ಪಠ್ಯಪುಸ್ತಕಗಳಲ್ಲಿ ಹೇರಿದ್ದೇವೆ ಅಂಥೇಳಿ ಇದರಷ್ಟು ಅನುಚಿತವಾಗಿರ್ತಕ್ಕಂಥ ಆಕ್ಷೇಪ ಇನ್ನೊಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾದ್ರೆ ನಾನು ಪ್ರಶ್ನೆ ಹಾಕೋಕ್ಕೆ ಇಷ್ಟಪಡ್ತೇನೆ ಬಸವಣ್ಣನವರ ಬಗೆಗೆ ಒಂದು ಪ್ರತ್ಯೇಕ ಪಾಠವನ್ನು ಹಾಕಿದ್ದು ಎಡಪಂಥೀಯ ವಿಚಾರಧಾರೆನಾ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಒಂದು ಪ್ರತ್ಯೇಕ ಪಾಠವನ್ನು ಹಾಕಿದ್ದು ಎಡಪಂಥೀಯ ವಿಚಾರಧಾರೆನಾ ಕನ್ನಡ ಮೌಲ್ವಿ ಗಾಂಧಿವಾದಿ ಗುರುರು ಬರೆದಿದ್ದು ಹಾಕಿದ್ದು ಎಡಪಂಥೀಯ ವಿಚಾರಧಾರೆನಾ ಸಮಾಜ ವಿಜ್ಞಾನಿ ಪಟ್ಟಿಯಲ್ಲಿ ಅಂಬೇಡ್ಕರ್ ಅವರನ್ನು ಸೇರಿಸಿದ್ದು ಎಡಪಂಥೀಯ ವಿಚಾರಧಾರೆಯ ಹೇರಿಕೆನಾ ಸರ್ವಧರ್ಮ ಸಹಿಷ್ಣುತೆಯ ಆಶಯಗಳನ್ನೇ ಹೆಚ್ಚೇಳಬೇಕು ಅಂತ ಹೇಳಿ ವಿವೇಕಾನಂದರ ಚಿಂತನೆಗಳನ್ನು ನಾವು ಹಾಕಿದ್ವಲ್ಲ ಅದು ಯಾವ ಸಿದ್ಧಾಂತ ಹಾಗಾದರೆ ರಾಮಧಾನ್ಯ ಚರಿತೆ ಇದೆಯಲ್ಲ ಅದು ಯಾವುದನ್ನು ಹೇಳುತ್ತೆ ಹಾಗಾದರೆ ಶಾಸನ ಸರ್ವಧರ್ಮ ಸಮದೃಷ್ಟಿಯನ್ನು ಹೇಳೋ ಅಂಥ ಶಾಸನ ಇತ್ತಲ್ಲ ಅದನ್ನು ಕಿತ್ತು ಹಾಕಿದ್ರಲ್ಲ ಹಾಗಾದರೆ ಅದು ಎಡಪಂಥೀಯ ಆಗಿತ್ತ ಹಾಗಾದರೆ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬರೆದ್ರೆ ಎಡಪಂಥೀಯ ಆಗತ್ತಾ
ಮಹಿಳಾ ಸಮಾಜ ಸುಧಾರಕಿಯರನ್ನು ಸೇರಿಸಿದರೆ ಎಡಪಂಥೀಯ ಆಗುತ್ತಾ? ಇಲ್ಲಿವರೆಗೆ ಬೇರೆ ಬೇರೆ ಮತ ಪ್ರಚಾರಕರು ಯಾರಿದ್ದರು, ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವರು ಯಾರಿದ್ದರು, ಅವರು ಯಾರ ವಿಚಾರವನ್ನು ನಾವು ತೆಗೆಯದೆ ಹೊಸ ವಿಷಯಗಳನ್ನಷ್ಟೇ ಸೇರಿಸಿದ್ದೀವಲ್ಲ, ಇದನ್ನು ಕೇವಲ ಎಡಪಂಥೀಯ ಅಂತ ಹೇಳಿಬಿಟ್ಟು ಒಂದು ಆರೋಪ ಮಾಡೋಕ್ಕಾಗುತ್ತಾ? ಇಲ್ಲಿ ಶಂಕರಾಚಾರ್ಯರಿದ್ದಾರೆ, ರಾಮಾನುಜಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ, ಮುಂತಾದವರ ಜೊತೆಗೆ ನಾರಾಯಣ ಗುರು ಸೇರಿಸಿದ್ದೇವೆ. ನಾರಾಯಣ ಗುರು ಕಿತ್ತಾಕೋದು ಕೊರಟ್ರಲ್ಲ, ಅದನ್ನು ಯಾವ ಪಂಥ ಅಂತ ಕರಿಬೇಕು ನಾವು? ಅಂದರೆ ಈ ರೀತಿ ಬಹುಪಾಲು ಒಪ್ಪಿತವಾಗಿರ್ತಕ್ಕಂಥದ್ದನ್ನು ನಾವು ಸೇರಿಸಿದ್ದೇವೆ ಹೊರತು ಇಲ್ಲಿ ಎಡ ಮತ್ತು ಬಲ ಎನ್ನುವ ಪ್ರಶ್ನೆಯನ್ನು ಪಠ್ಯಪುಸ್ತಕಗಳಲ್ಲಿ ನಾವು ತರೋಕ್ಕೆ ಹೋಗಿಲ್ಲ ಅನ್ನೋದಕ್ಕೆ ಇಲ್ಲಿವರೆಗೆ ನಾನು ಕೊಟ್ಟಿರುವಂಥ ನಿದರ್ಶನಗಳೇ ಸಾಕ್ಷಿಯಾಗಿವೆ ಅಂತ ಅಂದ್ಕೊಂಡಿದ್ದೇನೆ. ಉರ್ದು ಪಠ್ಯದಲ್ಲಿ ನೀವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹಾಕಿದರೆ ಅದು ಎಡಪಂಥೀಯ ಅಂತ ನಿರಾಕರಿಸ್ತೀರಾ? ಮರಾಠಿ ಪುಸ್ತಕದ ಒಳಗಡೆ ಭಾಷಾ ಬಾಂಧವ್ಯದ ಪಾಠವನ್ನು ಹಾಕಿದರೆ ಅದು ಎಡಪಂಥೀಯ ಅಂತ ನಿರಾಕರಿಸ್ತೀರಾ? ಇಲ್ಲಿ ಎಡಪಂಥೀಯ ಬಲಪಂಥೀಯ ಅನ್ನೋದು ಏನೂ ಇಲ್ಲ, ಅಲ್ಲಿರೋದು ಜನಪಂಥೀಯ ಮತ್ತು ಶಿಕ್ಷಣ ಪಂಥೀಯ ಅಷ್ಟೇನೇ, ಶಿಕ್ಷಣ ಪಂಥೀಯ ವಿಚಾರ. ಆದರೆ ಕಡೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇಷ್ಟೆಲ್ಲ ಮಿಥ್ಯಾರೋಪ ಮಾಡ್ತಾ ಇರುವಾಗ ನಾನು ಯಾರನ್ನೂ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕಲಿತ ಕನ್ನಡ ಸಂವೇದನೆ, ನನ್ನ ಅಪ್ಪ ಅಮ್ಮ ಕಲಿಸಿದ ಕನ್ನಡದ ಮಾತು, ನನ್ನ ಗುರುಗಳು ಕಲಿಸಿದಂತಹ ಕನ್ನಡದ ಮಾತು, ಕನ್ನಡ ಸಾಹಿತ್ಯ ಕಲಿಸಿದಂತಹ ಸಂವೇದನೆ ಇದೆಯಲ್ಲ, ವೈಯಕ್ತಿಕ ತೇಜೋವಧೆ ಮಾಡುವುದನ್ನು ನನಗೆ ಕಲಿಸಿಲ್ಲ, ಮತ್ತು ಕನ್ನಡ ಮನಸ್ಸುಗಳು ಅಂಥವಲ್ಲ. ಹಾಗಾಗಿ ನಾನು ಒಂದು ಮಾತು ಹೇಳ್ತೇನೆ, ಒಂದು ವೇಳೆ ಇದರಲ್ಲಿ ಮಾಹಿತಿ ದೋಷ ಇದ್ದರೆ, ಮೊದಲಿಂದಲೂ ಈ ಮಾತನ್ನು ನಾನು ಹೇಳ್ತಾ ಬಂದಿದ್ದೇನೆ, ಮೊದಲನೇ ದಿನದಿಂದಲೂ ನಾವಿಷ್ಟೆಲ್ಲ ಮಾಡಿದ ಮೇಲೆ ಸಹ ಕೆಲವು ದೋಷಗಳು ಅರಿವಿಲ್ಲದೆ ಉಳಿದಿರುವುದಕ್ಕೆ ಸಾಧ್ಯ ಇರುತ್ತೆ. ಕೆಲವು ಮಾಹಿತಿ ದೋಷಗಳು ಅಕಸ್ಮಾತ್ ಇದ್ದಿರ್ಬೋದು, ಅಂಥದ್ದನ್ನು ಪರಿಷ್ಕರಿಸ್ತಕ್ಕಂಥದ್ದು ಖಂಡಿತ ಆಗಬೇಕಾಗಿರುವಂಥ ಕೆಲಸ. ಆದರೆ ಅದು ಪೂರ್ಣ ಪ್ರಮಾಣದಲ್ಲದೇ ಇರ್ಬೋದು ಒಂದು. ಇನ್ನೊಂದು, ಕಾಲದ ಅಗತ್ಯಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಮಾಡಬಹುದು ಅನ್ನೋದು ನಿಜ. ಆದರೆ ಮಿಥ್ಯಾರೋಪಗಳನ್ನು ಮಾಡ್ತಾ ತಾವೇ ತಮ್ಮದೇ ಆದಂಥ ಕೆಲವು ಸಿದ್ಧಾಂತಗಳನ್ನು, ಜೀವವಿರೋಧಿ ಆದಂಥ ಅಂಶಗಳನ್ನು ಸೇರಿಸ್ತಾ ಅದನ್ನು ಇನ್ನೊಬ್ಬರ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದಿದೆಯಲ್ಲ, ಅದನ್ನು ನನ್ನ ಕನ್ನಡದ ಸಂವೇದನೆ ಖಂಡಿತ ನನಗೆ ಕಲಿಸಿಕೊಟ್ಟಿಲ್ಲ. ಕನ್ನಡ ಜನ ಇದನ್ನು ಅರ್ಥ ಮಾಡಿಕೊಳ್ತಾರೆ ಅಂದ್ಕೊಂಡಿದ್ದೇನೆ. ನಾನು ಇಲ್ಲಿವರೆಗೆ ಆಡಿದ ಮಾತುಗಳು ಕನ್ನಡ ಮನಸ್ಸುಗಳಿಗೆ ಹೇಳುವಂಥ ಮಾತುಗಳಾಗಿದ್ದು, ಯಾಕೆಂದರೆ ಕನ್ನಡ ಮನಸ್ಸು ಎಂಥದ್ದು ಅಂದರೆ 850 ಕವಿರಾಜ ಮಾರ್ಗ ಹೇಳುತ್ತಲ್ಲ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಉದ್ದೇಶಪೂರ್ವಕವಾಗಿ ಓದದೇ ಇದ್ದಾಗಲೂ ಕಾವ್ಯ ಪ್ರಯೋಗವನ್ನು ಮಾಡುವಷ್ಟರ ಮಟ್ಟಿಗೆ ಪರಿಣಿತರಾದವರು ಕನ್ನಡದ ಜನ. ಆ ಕನ್ನಡದ ಜನ ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ವೈಯಕ್ತಿಕ ತೇಜೋವಧಿಯನ್ನು ಮೀರಿದ ನಿಜವಾದ ಅರ್ಥದ ಪ್ರಜಾಸತ್ತಾತ್ಮಕವಾದಂತಹ ಸಭ್ಯತೆ ಇರುವ, ಸೌಜನ್ಯ ಇರುವ ಸಂವಾದಗಳಿದೆಯಲ್ಲ, ಅದು ಮುಖ್ಯ ಅಂತ ನಾನು ಭಾವಿಸ್ಕೊಂಡಿರೋದ್ರಿಂದ ಯಾರೋ ಟೀಕೆ ಮಾಡಿರುವಂಥ ಅವರ ಟೀಕೆಗೆ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಕನ್ನಡ ಮನಸ್ಸುಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಇಷ್ಟು ಮಾತುಗಳನ್ನು ನಾನು ಹೇಳಿದ್ದೇನೆ. ಶಿಕ್ಷಣ ಕ್ಷೇತ್ರ ಇಂಥ ಕಲುಷಿತ ಮತ್ತು ಕದಡಿದ ವಾತಾವರಣದಿಂದ ಮುಕ್ತವಾಗಲಿ, ಮಿಥ್ಯಾರೋಪಗಳು ವೈಯಕ್ತಿಕ ತೇಜೋವಧೆಗಳು ನಿಲ್ಲಲಿ. ನಿಜವಾದ ಶಿಕ್ಷಣ ಕ್ಷೇತ್ರ ಇದೆಯಲ್ಲ, ಅದು ಮಕ್ಕಳಿಗೆ ಉಪಯುಕ್ತವಾಗಿರಲಿ, ಅವರ ಜ್ಞಾನ ವಿಕಾಸಕ್ಕೆ ಪೂರಕವಾಗಿರಲಿ, ಇದೇ ಕನ್ನಡದ ಮನಸ್ಸು. ಆ ಕನ್ನಡ ಮನಸ್ಸು ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂಥೇಳಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.